ಶ್ರೀಕೃಷ್ಣನು ಕೂಸಿದ್ದಾಗ ಅವನನ್ನು ಸುರಕ್ಷಿತವಾಗಿಡಲು ವಸುದೇವನಿಗೆ ಹೊಳೆ ದಾಟಿ ಹೋಗಬೇಕಾಯಿತು. ಆದರೆ ಕೃಷ್ಣನು ಒದ್ದೆಯಾಗಬಾರದೆಂದು ನದಿಯ ನೀರಿನ ಪಾತ್ರ ಕೆಳಗೆ ಹೋಯಿತು ಎಂಬ ಪುರಾಣ ಕಥೆಗನುಗುಣವಾಗಿ ಪೂರ್ವಕಾಲದಲ್ಲಿ ವಸುದೇವನ ಪಾತ್ರೆ ಮಾಡಲಾಗುತ್ತಿತ್ತು. ಮತ್ತೊಮ್ಮೆ ಕೆಳಬದಿಯಲ್ಲಿ ಒಂದು ರಂಧ್ರವಿದೆ. ಇದರಲ್ಲಿ ನೀರು ಹಾಕುತ್ತಾ ಹೋದಾಗ ಕೃಷ್ಣನ ಅಡಿಯವರೆಗೆ ನೀರು ಬಂದಾಗ ಕೆಳಗಿನ ರಂಧ್ರದಿಂದ ನೀರು ಚೆಲ್ಲಿ ಹೋಗುವುದು. ಈ ಸೋಜಿಗದ ಹಿಂಬಂದಿರುವ ರಹಸ್ಯವನ್ನು ನಾವೀಗ ಕಂಡುಹಿಡಿಯುವ. ಇಲ್ಲಿ ವಸುದೇವನ ಮೂರ್ತಿ ಹಾಗೂ ಕೃಷ್ಣನ ಮೂರ್ತಿ ಬೇರೆ ಬೇರೆಯಾಗಿ ಕಾಣುತ್ತವೆ. ಈ ಪ್ರಯೋಗದಲ್ಲಿ ಸಿಡಿಯ ಪ್ಲಾಸ್ಟಿಕ್ ಡಬ್ಬಿ, ಪ್ಲಾಸ್ಟಿಕ್ ಬಾಟ್ಲಿ, ಮಣಿದ ಸ್ಟ್ರಾ, ಗ್ಲೂ, ಕತ್ತರಿ ಮುಂತಾದವುಗಳು ಬೇಕಾಗುವು. ಮೊದಲಿಗೆ ಪ್ಲಾಸ್ಟಿಕ್ ಡಬ್ಬಿಯ ತಳದಲ್ಲಿ ಬಾಟ್ಲಿ ಹೋಗುವಷ್ಟು ದೊಡ್ಡ ಛಿದ್ರವನ್ನು ಕತ್ತರಿಸಿಕೊಳ್ಳಿ. ಛಿದ್ರದ ಒಂದು ತುದಿಗೆ ಚಿತ್ರದಲ್ಲಿ ತೋರಿಸಿದಂತೆ ಆಕಾರದ ಕಚ್ಚನ್ನು ಮಾಡಿ. ಬಾಟ್ಲಿಯನ್ನು ಅರ್ಧದಲ್ಲಿ ಕತ್ತರಿಸಿ, ಮೇಲಿನ ಬದಿಗೆ ಒಂದು ಕಚ್ಚನ್ನು ಮಾಡಿ. ಬಾಟ್ಲಿಯು ಡಬ್ಬಿಯಲ್ಲಿ ಗಟ್ಟಿಯಾಗಿ ಕೂಡಲಿ ಹಾಗೂ ಎರಡೂ ಕಚ್ಚುಗಳು ಒಂದರ ಮೇಲೆ ಒಂದು ಬರಲಿ. ನೀರು ಸೋರಬಾರದೆಂದು ಅಂಚಿನಲ್ಲಿ ಗ್ಲೂ ಹಚ್ಚಿ ಕಚ್ಚಿನಲ್ಲಿ ಸ್ಟಾಲ್ ತುದಿಗೆ ಪಕಳೆ ಆಕಾರ ಕೊಟ್ಟು ಅದರಲ್ಲಿ ತುರುಕಿ ಇದಕ್ಕೂ ಗ್ಲೂ ಹಚ್ಚಿ ಭದ್ರಗೊಳಿಸಿ. ಸ್ಟ್ರಾವನ್ನು ಜಗ್ಗಿ ಉದ್ದ ಮಾಡಿರಿ ಹಾಗೂ ಅದನ್ನು ಮಣಿಸಿ ಬಾಟ್ಲಿಯ ಒಳಗೆ ಸಿಕ್ಕಿಸಿಡಿ. ಈಗ ನಿಮ್ಮ ಪಾತ್ರೆ ತಯಾರಾಯಿತು. ಒಂದು ಶ್ರೀಕೃಷ್ಣನ ಚಿತ್ರವನ್ನು ತೆಗೆದುಕೊಂಡು ಅವನ ಪಾದವು ಮಣಿಯ ಸ್ಟ್ರಾದ ಹತ್ತಿರ ಬರುವಂತೆ ಆ ಚಿತ್ರವನ್ನು ಅಂಟಿಸಿರಿ. ಈಗ ಪಾತ್ರೆಯಲ್ಲಿ ನೀರು ಸುರುವಿ. ನೀರು ಕೆಳಗೆ ಸೋರದೆ ಸ್ಟ್ರಾದ ಸುತ್ತ ನೀರು ಶೇಖರಿಸತೊಡಗುವುದು. ಆದರೆ ನೀರಿನ ಮಟ್ಟ ಕೃಷ್ಣನ ಪಾದದವರೆಗೆ ಬಂದಾಗ ನೀರು ಕೊಳವೆಯಿಂದ ಕೆಳಗೆ ಬೀಳತೊಡಗುವುದು. ಇದಕ್ಕೇನೆ ಸೈಫನ್ ಕೃತಿಯೆಂದು ಕರೆಯುತ್ತಾರೆ. ಡಬ್ಬಿಯಲ್ಲೇ ನೀರೆಲ್ಲ ಕೆಳಗೆ ಹೋಗಿ ಡಬ್ಬಿ ಬರಿದಾಗುವುದು. ಈ ಪ್ರಯೋಗವನ್ನು ಮನೆಯಲ್ಲಿಯೇ ಮಾಡಬಹುದು ಹಾಗೂ ಸೈಫನದ ಆ್ಯಕ್ಷನ್ ಎಂಬುದು ನೋಡಬಹುದು. ವಸುದೇವರ ಪಾತ್ರೆಯಲ್ಲಿ ಏನೇನಿದೆ ಎಂಬುದನ್ನು ನಿಮಗೆ ತಿಳಿದಿರಲು ಸಾಕು. ಇದು ಸೈಫನದ ತತ್ವಕ್ಕನುಸಾರವಾಗಿ ಮಾಡಿದ ಒಂದು ಒಳ್ಳೆಯ ಆಟಿಗೆ. ಇದನ್ನು ನೀವು ಇನ್ನೊಮ್ಮೆ ನೋಡಬಹುದು. Okay. Okay.